ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ದುರ್ಗಾರಾಮಿ ದೇವತಾಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಯಾವೆಲ್ಲ ಫಲಾಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂತ ಬೆಲ್ ಐಕನ್ ಒತ್ತಿದ್ರೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ಕೂಡ ನಿಮ್ಗೆ ನೋಟಿಫಿಕೇಶನ್ ಸಿಗ್ತದೆ ಅಂತ ಹೇಳ್ತಾ, ಈ ರವಿ ಗ್ರಹ ಸಿಂಹ ರಾಶಿಯವರಿಗೆ ಆರನೇ ಮನೆಯಲ್ಲಿ ರವಿ ಗ್ರಹದ ಸಂಚಾರ ಇರ್ತಕ್ಕಂಥದ್ದು, ಷಷ್ಠ ಸ್ಥಾನದಲ್ಲಿ 13ನೇ ತಾರೀಕಿನವರೆಗೂ ಕೂಡ ಬಹಳಷ್ಟು ಉತ್ತಮವಾದ ಫಲವನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು. ನಿಮ್ಮ ಬಾಕಿ ಇದ್ದಂತಹ ವಾದ ವಿವಾದಗಳು ಏನಿದೆ, ಬಹಳ ದಿನದಿಂದ ನಡ್ಕೊಂಡು ಬಂದಂತಹ ವಾದ ವಿವಾದಗಳು ಇತ್ಯರ್ಥವಾಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಿಮ್ಮ ಒಂದು ಪರವಾಗಿ ಆಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಶ್ವಾಸ ಸ್ವಲ್ಪ ಮಟ್ಟಿಗೆ ನಿಮ್ಮ ಪರವಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗ್ತಕ್ಕಂಥದ್ದು, ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು, ನಿಮ್ಮ ಮನಸ್ಸಿನ ಚಿಂತೆಗಳು ಬೇಸರಗಳು ಕಡಿಮೆ ಆಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕೆಲಸದ ವಿಷಯವಾಗಿ ಕೂಡ ನಿಮ್ಮ ಮೇಲಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳು ನಿಮ್ಮ ಪರವಾಗಿ ಬಹಳಷ್ಟು ಉತ್ತಮವಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕೆಲಸದಲ್ಲಿ ಬಹಳ ಚೆನ್ನಾಗಿ ಒಳ್ಳೆಯ ಹೆಸರನ್ನು ಮಾಡ್ತೀರಿ, ಹಾಗೆ ಹಣವು ಕೂಡ ನಿಮ್ಗೆ ಬಹಳಷ್ಟು ಚೆನ್ನಾಗಿ ಬರ್ತದೆ, ಹಣಕಾಸಿನ ಅನುಕೂಲಗಳು ಚೆನ್ನಾಗಿರ್ತದೆ, ನಿಂತು ಹೋದ ಕೆಲಸ ಕಾರ್ಯಗಳು ಪುನಾರಂಭ ಮಾಡ್ತಕ್ಕಂಥದ್ದು, ಅದರಿಂದಲೂ ಕೂಡ ಸಾಕಷ್ಟು ಚೆನ್ನಾಗಿ ಆ ಹಣ ಅಲ್ಲ ಅನುಕೂಲಗಳಾಗ್ತಕ್ಕಂಥದ್ದು, ಲಾಭಗಳಾಗ್ತಕ್ಕಂಥದ್ದನ್ನ ಅಥವಾ ಯಶಸ್ವಿ ಆಗೋದನ್ನ ನೋಡ್ಬೋದು. ಅದರ ಜೊತೆಗೆ ಸಂತಾನ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಬಹಳಷ್ಟು ಚೆನ್ನಾಗಿ ಶುಭ ಸುದ್ದಿಯನ್ನ ನಾವು ನಿರೀಕ್ಷೆಯನ್ನು ಮಾಡಬಹುದು. ಅದಲ್ಲದೆ ನಿಂತು ಹೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಮತ್ತೆ ಪುನಾರಂಭ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿ ನಡೀತದೆ. ಅದಲ್ಲದೆ ಈ ಸಾಲ ಸೌಲಭ್ಯದ ವಿಷಯವಾಗಿ ಕೂಡ ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಾಲ ಸೌಲಭ್ಯದ ಟೆನ್ಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ. 13ನೇ ತಾರೀಕಿನವರೆಗೂ ಕೂಡ ರವಿ ಗ್ರಹ ಬಹಳಷ್ಟು ಉತ್ತಮವಾದ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು 13ನೇ ತಾರೀಕಿನ ನಂತರದಲ್ಲಿ ರವಿ ಸಂಚಾರ ಆಗ್ತಕ್ಕಂಥದ್ದು, ಸಪ್ತಮ ಸ್ಥಾನ 7ನೇ ಮನೆಗೆ ರವಿಯ ಒಂದು ಸಂಚಾರ ಆಗ್ತಕ್ಕಂಥದ್ದು, ಇಲ್ಲೂ ಕೂಡ ರವಿ ಗ್ರಹ ಉತ್ತಮವಾದ ಫಲವನ್ನೇ ಕೊಡ್ತಾನೆ. ಹಾಗಾಗಿ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಏನಿರ್ತದೆ, ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಪರಸ್ಪರ ಇಬ್ಬರ ಒಂದು ಪಾರ್ಟ್ನರ್ಶಿಪ್ ನಡುವಿನ ವೈಮನಸ್ಸುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು, ಈ ಪಾರ್ಟ್ನರ್ಶಿಪ್ ವ್ಯವಹಾರಿಕವಾಗಿ ಅನುಕೂಲಗಳಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ಹೆಂಡತಿ ಮಕ್ಕಳು ಸಂಸಾರ ಇದ್ರ ಬಗ್ಗೆ ಕೂಡ ಬಹಳಷ್ಟು ಚೆನ್ನಾಗಿರ್ತದೆ. ಪಾರ್ಟ್ನರ್ಶಿಪ್ ಇರೋದ್ರಿಂದ ಹೆಂಡತಿ ಜೊತೆ ಉತ್ತಮವಾದಂತಹ ಒಂದು ಬಾಂಧವ್ಯ ಚೆನ್ನಾಗಿರ್ತಕ್ಕಂಥದ್ದು, ಅಥವಾ ಇಬ್ಬರ ಒಂದು ಸಹಾಯ ಸಹಕಾರಗಳು ಬಹಳಷ್ಟು ಚೆನ್ನಾಗಿರ್ತದೆ, ಅದಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಸಹಾಯ ಆಗ್ತಕ್ಕಂಥದ್ದು. ನಿಮ್ಮ ಒಂದಷ್ಟು ತೊಂದರೆಗಳು ಕೋಪ ತಾಪಗಳು ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿ ಕಡಿಮೆ ಆಗ್ತಕ್ಕಂಥದ್ದು, ಹಾಗಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತೀರಿ. ಸೊ ರವಿ ಕೂಡ 13ನೇ ತಾರೀಕು ನಂತರವೂ ಕೂಡ ಬಹಳಷ್ಟು ಚೆನ್ನಾಗಿ ಉತ್ತಮವಾದ ಫಲವನ್ನು ಕೊಡ್ತಾನೆ. ಇನ್ನು ಕುಜಗ್ರಹ 5ನೇ ಮನೆಯಲ್ಲಿ ಕುಜಗ್ರಹ ಸಂಚಾರ ಇರ್ತಕ್ಕಂಥದ್ದು, ಪಂಚಮ ಸ್ಥಾನ, ಹಾಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಶುಭ ಫಲವನ್ನ ಕುಜಗ್ರಹದಿಂದ ನಾವಿಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತದೆ. ಅದ್ರ ಜೊತೆಗೆ ಸೊ ಎಲ್ಲೋ ಒಂದ್ ಕಡೆ ಮೋಸದ ಕೆಲಸದಲ್ಲಿ ಭಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಕೆಲಸ ಕಾರ್ಯ ಏನೇ ಕೈ ಹಾಕಿದ್ರು ಕೂಡ ಸ್ವಲ್ಪ ಧರ್ಮ ಮಾರ್ಗವಾಗಿ ನೋಡ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮ. ಅದರ ಜೊತೆಗೆ ನಿಮ್ಮ ಪ್ರಯತ್ನಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಮಕ್ಕಳ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಹಣಕಾಸಿನ ವಿಷಯವಾಗಿ ಕೂಡ ಸಾಕಷ್ಟು ಅನಾನುಕೂಲತೆ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತದೆ. ಯಾಕಂದ್ರೆ ನಿಮ್ಮ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ಅನುಕೂಲತೆ ಸಿಗದೆ ಇರತಕ್ಕಂತಹ ಒಂದು ಸಮಸ್ಯೆ ಎದುರಾಗ್ತಕ್ಕಂಥದ್ದು ಜಾಸ್ತಿ. ಅದಲ್ಲದೆ ಕೂಡ ನಿಮ್ಮ ಒಂದು ಒಡವೆ ಅಥವಾ ಹಣದ ವಿಷಯವಾಗಿ ಬಹಳಷ್ಟು ಎಚ್ಚರವಾಗಿರ್ಬೇಕು. ಕಳ್ಳತನಗಳು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ ಸಿಂಹರಾಶಿಯವರಿಗೆ. ಅದರ ಜೊತೆಗೆ ದುಷ್ಟ ಕೆಲಸಗಳಿಗೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿಕೊಂಡ್ರೆ ಬಹಳಷ್ಟು ಚೆನ್ನಾಗಿರ್ತದೆ. ಕೋಪತಾಪಗಳು ಹೆಚ್ಚಾಗ್ತದೆ, ಅದನ್ನು ಕೂಡ ಬಹಳಷ್ಟು ಕಡಿಮೆ ಮಾಡಿಕೊಳ್ಳಿ. ಸರಿಯಾದ ಮಾರ್ಗದಲ್ಲಿ ಕೆಲಸ ಕಾರ್ಯಗಳು ನಡೆದ್ರೆ ಬಹಳಷ್ಟು ಚೆನ್ನಾಗಿರ್ತದೆ. ಅನಾವಶ್ಯಕವಾಗಿ ಓಡಾಟಗಳು ಹೆಚ್ಚಾಗ್ತದೆ, ಈ ಅನಾವಶ್ಯಕ ಓಡಾಟಗಳು ಬಹಳಷ್ಟು ಚಿಂತೆ ಮಾಡ್ತಕ್ಕಂಥದ್ದು ಅಥವಾ ಅತಿಯಾದ ಚಿಂತೆಯನ್ನು ತರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಆರೋಗ್ಯದ ವಿಷಯವಾಗಿ ಸಣ್ಣ ಪುಟ್ಟ ಜ್ವರ ಈ ತರದ್ದು ನಿಮ್ಗೆ ಹೆಚ್ಚಾಗಿ ಕಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ಬುಧಗ್ರಹದಿಂದ ನೋಡೋದಾದ್ರೆ ಬುಧಗ್ರಹ ಕೂಡ ಸಪ್ತಮ ಸ್ಥಾನದಲ್ಲಿ ಬುಧಗ್ರಹದ ಸಂಚಾರ ಇರ್ತಕ್ಕಂಥದ್ದು 7ನೇ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಉತ್ತಮವಾದಂತಹ ಶುಭ ಫಲವನ್ನು ನಾವು ಬುಧಗ್ರಹದಿಂದ ನಿರೀಕ್ಷೆಯನ್ನು ಮಾಡಬಹುದು. ಈ ತಿಂಗಳು ಮಾನಸಿಕವಾಗಿ ಬಹಳಷ್ಟು ಚೆನ್ನಾಗಿ ನೆಮ್ಮದಿಯಿಂದ ಸಂತೋಷವಾಗಿ ಇರ್ತೀರಿ. ಸೊ ಅದಕ್ಕೆ ಯಾವುದೇ ತೊಂದರೆಯನ್ನು ಆಗೋದಿಲ್ಲ. ಆದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತದೆ. ಮನೆಯ ವಿಷಯವಾಗಿ ಕೂಡ ಬಹಳಷ್ಟು ಚೆನ್ನಾಗಿ ಕುಟುಂಬದ ಸೌಖ್ಯ ಇರ್ತಕ್ಕಂಥದ್ದು, ನಿಮ್ಮ ಒಂದು ಸ್ನೇಹಿತರು ಸಂಬಂಧಿಕರ ಸಹಾಯ ಸಹಕಾರಗಳು ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತದೆ, ಹಣಕಾಸು
ಕಾಸಿನ ಒಂದು ಹರಿವು ಚೆನ್ನಾಗಿರ್ತದೆ, ಕೈಯಲ್ಲಿ ದುಡ್ಡು ಕಾಸು ಬಹಳಷ್ಟು ಚೆನ್ನಾಗಿ ಓಡಾಡ್ತದೆ, ಏನ್ ತೊಂದ್ರೆ ಏನ್ ಆಗೋದಿಲ್ಲ. ಹೊಸ ಕೆಲಸ ಕಾರ್ಯದಲ್ಲಿ ಕೂಡ ಯಶಸ್ವಿ ಆಗ್ತೀರಿ, ಹೊಸ ಕೆಲಸ ಕಾರ್ಯಗಳು ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಕೆಲಸಕ್ಕೆ ಸೇರ್ಕೋಬೇಕಂದ್ರು ಕೂಡ ಬಹಳಷ್ಟು ಚೆನ್ನಾಗಿ ನಿಮ್ಗೆ ಲಾಭಗಳು ಅನುಕೂಲಗಳಾಗ್ತದೆ, ನಿಮ್ಗೆ ಹೆಚ್ಚಿನ ಒಂದು ಗೌರವಗಳು ಹೆಚ್ಚಾಗ್ತಕ್ಕಂಥದ್ದು, ಅದರ ಜೊತೆಗೆ ನಿಮ್ಮ ತೊಂದರೆಗಳು ನಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಹಾಗಾಗಿ ವ್ಯವಹಾರಿಕವಾಗಿಯೂ ಕೂಡ ಬಹಳಷ್ಟು ಚೆನ್ನಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬುಧ ಗ್ರಹದಿಂದ ನೋಡಬಹುದು. ಇನ್ನು ಗುರುಗ್ರಹ, ಗುರುಗ್ರಹ ಐದನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ, ಗುರು ಪಂಚಮ ಸ್ಥಾನ. ಸೊ ಹಾಗಾಗಿ ಗುರುವಿನ ಬಲ, ಗುರು ಬಂತು ಈ ತಿಂಗಳು, ಗುರು ಅದ್ಭುತವಾದ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತಕ್ಕಂಥದ್ದು, ಮದುವೆ ವಿಷಯವಾಗಿ ಅನುಕೂಲಗಳಾಗ್ತಕ್ಕಂಥದ್ದು, ನಿಮ್ಮ ಎಲ್ಲಾ ಕಡೆಯಿಂದಲೂ ಕೂಡ ಹಣಕಾಸಿನ ಅನುಕೂಲಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಒಂದು ಗೌರವ ಹೆಚ್ಚಾಗ್ತಕ್ಕಂಥದ್ದು, ವಾಹನ ಖರೀದಿ ಆಗಿರ್ಬೋದು, ಸಂತಾನದ ವಿಷಯವಾಗಿ ಅನುಕೂಲಗಳಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಇತರ ಹಿರಿಯರ ಜೊತೆ ನಿಮ್ಮ ಪ್ರಯತ್ನಗಳಲ್ಲಿ ಹಿರಿಯರ ಜೊತೆ ನಿಮ್ಗೆ ನಿಮ್ಮ ಒಂದು ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು, ಹಿರಿಯರ ಒಂದು ಸಹಾಯ ಸಹಕಾರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಸೊ ಇದೆಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿರುತ್ತದೆ. ಹಣಕಾಸಿನ ವಿಷಯವಾಗೂ ಕೂಡ ಗುರುವಿನಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ, ಗುರುವಿನಿಂದಲೂ ಕೂಡ ಹಣಕಾಸಿನ ಅನುಕೂಲಗಳಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಸಮಾರಂಭಗಳು ನಡೀತಕ್ಕಂಥದ್ದು, ಇದೆಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿ ಗುರು ಬಹಳ ಅದ್ಭುತವಾದ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಚಿಂತೆಗಳು ನಿಮ್ಮ ಮನದ ಬಯಕೆಗಳು ಬೇಗ ಈಡೇರ್ತಕ್ಕಂಥ ಸಾಧ್ಯತೆಗಳು ಗುರುವಿನಿಂದ ನೋಡ್ಬೋದು. ಅದರ ಜೊತೆಗೆ ಶುಕ್ರಗ್ರಹ, ಶುಕ್ರಗ್ರಹ ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಶುಕ್ರಗ್ರಹದ ಸಂಚಾರ ಅಶುಭ ಫಲವನ್ನು ಕೊಡ್ತಾನೆ ಈ ತಿಂಗಳು. ಹಾಗಾಗಿ ಶುಕ್ರಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಮತ್ತೆ ಒಂದಷ್ಟು ಬಿರುಕುಗಳು ಬರ್ತಕ್ಕಂಥದ್ದು ಅಥವಾ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹಿನ್ನಡೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಅಥವಾ ಬ್ಯಾಂಕ್ ಸೊಸೈಟಿ ಈ ತರದಲ್ಲಿ ಏನಾದರೂ ಸಾಲ ಸಂಬಂಧಿತ ಏನಾದರೂ ವ್ಯವಹಾರಗಳಿದ್ರೆ ಅದರಲ್ಲಿ ಕೂಡ ನೀವು ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ಒಂದಷ್ಟು ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಣ್ಣ ಸಣ್ಣ ವಿಷಯಗಳು ಎಲ್ಲೋ ಒಂದ್ ಕಡೆ 4-5 ದಿನ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು, ಮನೆ ಕಟ್ತಾ ಇದ್ರೆ ಆ ಮನೆಯ ಕೆಲಸ ಅರ್ಧಕ್ಕೆ ನಿಂತಕ್ಕಂಥ ಸಾಧ್ಯತೆಗಳು ಈ ತಿಂಗಳು ಶುಕ್ರಗ್ರಹದಿಂದ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಟೆಂಪರರಿ ಆಗಿ ಒಂದಷ್ಟು ಒಂದು ವಾರ ಅಥವಾ ಒಂದೆರಡು ವಾರ ಕಾರಣಾಂತರಗಳಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಶುಕ್ರಗ್ರಹ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ವ್ಯವಹಾರಿಕವಾಗಿ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಶನಿಗ್ರಹ, ಶನಿಗ್ರಹ ಕೂಡ 6ನೇ ಮನೆಯಲ್ಲಿ ಶನಿಗ್ರಹದ ಸಂಚಾರ ಇರ್ತಕ್ಕಂಥದ್ದು ಅಶುಭ ಫಲ ಈ ತಿಂಗಳು. 6ನೇ ಮನೆಯಲ್ಲಿ ಶನಿ ಅಷ್ಟು ಉತ್ತಮವಾದಂತಹ ಫಲವನ್ನು ಕೊಡೋದಿಲ್ಲ, ಹಾಗಾಗಿ ಸ್ವಲ್ಪ ಹಣಕಾಸಿನ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಬಡ್ತಿಗಳ ವಿಷಯವಾಗಿ ಅಥವಾ ವೃತ್ತಿ ಸಂಬಂಧಿತ ಸ್ವಲ್ಪ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಎದುರಾಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ವೈರಿಗಳ ಅಥವಾ ಶತ್ರುಗಳ ಒಂದಷ್ಟು ಉಪಟಳಗಳು ಹೆಚ್ಚಾಗ್ತಕ್ಕಂಥದ್ದು, ನಿಮಗೆ ಆಗದೇ ಇರೋರ ಒಂದು ಅವರ ಒಂದು ಒಂದಷ್ಟು ಬಲಿಷ್ಠರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ನಿಮ್ಮ ಕೆಳಗೆ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂಥವರು ಅವರಿಂದಲೇ ಒಂದಷ್ಟು ಅವಮಾನಗಳು ಅಥವಾ ಅವರಿಂದಲೇ ಒಂದಷ್ಟು ತೊಂದರೆಗಳು ಅಥವಾ ಅವರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ನಿಮ್ಮ ಹತ್ತಿರ ಕೆಲಸ ಕಾರ್ಯ ಮಾಡ್ತಾ ಇದ್ರೆ ಅವರ ಬಳಿ ನಿಮ್ಮ ಕೆಲಸ ಕಾರ್ಯದ ಯಾವುದೇ ಒಂದು ಗುಟ್ಟನ್ನು ಬಿಟ್ಟುಕೊಟ್ರೆ ತುಂಬಾ ನಷ್ಟವನ್ನು ನೀವೇ ಅನುಭವಿಸಬೇಕಾಗ್ತದೆ. ಅದರ ಜೊತೆಗೆ ನಿಮ್ಮ ಒಂದಷ್ಟು ಏನು ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಶನಿಗ್ರಹದಿಂದ ನೋಡ್ಬೋದು. ಇನ್ನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಶನೀಶ್ವರನಿಂದ ಉಂಟಾಗ್ತಕ್ಕಂಥದ್ದು. ಇನ್ನು ರಾಹುಗ್ರಹದಿಂದ ನೋಡೋದಾದ್ರೆ 11ನೇ ಮನೆಯಲ್ಲಿ ರಾಹುಗ್ರಹದ ಸಂಚಾರ ಇರ್ತಕ್ಕಂಥದ್ದು, ಲಾಭ ಸ್ಥಾನದಲ್ಲಿ ರಾಹುಗ್ರಹ ಶುಭ ಫಲವನ್ನು ಕೊಡ್ತಾನೆ. ಆದ್ರೆ ಅನೇಕ ಕಡೆಯಿಂದ ನಿಮ್ಗೆ ಬಹಳಷ್ಟು ಉತ್ತಮವಾದಂತಹ ಹಣಕಾಸಿನ ಅನುಕೂಲಗಳು ಹೆಚ್ಚಾಗ್ತಕ್ಕಂಥದ್ದು, ಅದ್ರ ಜೊತೆಗೆ ಇನ್ನೊಬ್ಬರಿಗೆ ಒಂದಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬಹಳಷ್ಟು ಚೆನ್ನಾಗಿರ್ತದೆ. ಸಮಾಜ ಸೇವೆ ಇತರದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೂ ಕೂಡ NGOsಗಳು ಇತರ ನಡೀತಾ ಇದ್ರೆ ಅಂಥವ್ರಿಗೂ ಕೂಡ ಬಹಳಷ್ಟು ಉತ್ತಮವಾದಂತಹ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು, ಅದರ ಜೊತೆಗೆ ನಿಮ್ಮ ಒಂದು ತೊಂದರೆಗಳು ಏನಿತ್ತು ಸಣ್ಣ ಪುಟ್ಟ ತೊಂದರೆಗಳು ಅವೆಲ್ಲವೂ ಕೂಡ ದೂರ ಆಗ್ತದೆ. ಸಮಾಜ ಸೇವೆಯಲ್ಲಿ ಭಾಗಿಯಾಗ್ತೀನಿ, ಧರ್ಮದ ವಿಷಯದಲ್ಲೂ ಕೂಡ ಸಾಕಷ್ಟು ಆಸಕ್ತಿಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ವಿದೇಶಿ ವ್ಯವಹಾರಗಳಿದ್ರು ಕೂಡ ಅದರಿಂದಲೂ ಕೂಡ ಸಾಕಷ್ಟು ಆದಾಯಗಳು ಬರ್ತಕ್ಕಂಥದ್ದು, ಆಸ್ತಿ ಖರೀದಿ ಈ ತರದೆಲ್ಲ ಮಾಡಬಹುದು. ರಾಹುಗ್ರಹ ಈ ತಿಂಗಳು ಬಹಳಷ್ಟು ಉತ್ತಮವಾದಂತ ಫಲವನ್ನು ರಾಹುಗ್ರಹದಿಂದಲೂ ಕೂಡ ನಾವು ನಿರೀಕ್ಷಣೆ ಮಾಡಬಹುದು. ಇನ್ನು ಕೇತುಗ್ರಹ ಕೂಡ 5ನೇ ಮನೆ ಪಂಚಮ ಸ್ಥಾನದಲ್ಲಿ ಕೇತುಗ್ರಹ ಇರೋದು, ಕೇತುಗ್ರಹ ಸ್ವಲ್ಪ ಮಟ್ಟಿಗೆ ಅಶುಭ ಫಲವನ್ನು ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಗರ್ಭಪಾತಗಳಾಗ್ತಕ್ಕಂಥದ್ದು, ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ವಿಫಲರಾಗ್ತಕ್ಕಂಥದ್ದಾಗಿರ್ಬೋದು, ಸಂತಾನದ ವಿಷಯದಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಮಾನಸಿಕವಾಗಿ ಒಂದಷ್ಟು ನೆಮ್ಮದಿ ಇಲ್ಲದೇ ಇರ್ತಕ್ಕಂಥದ್ದು, ಒಂದಷ್ಟು ಸುಮ್ಮನೆ ವಿನಾಕಾರಣ ಸಣ್ಣ ಸಣ್ಣ ವಿಷಯಕ್ಕೆ ದುಃಖ ಬೇಸರಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಪ್ರಯತ್ನಿತ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು,
ನಿಮ್ಮ ಒಂದು ಒಂದಷ್ಟು ಅನುಮಾನದ ಸ್ವಭಾವ ನಿಮ್ಮಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಎಲ್ಲವನ್ನು ಕೂಡ ಸಂಶಯಾತ್ಮಕವಾಗಿ ನೋಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗ್ತದೆ. ಸ್ವಲ್ಪ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀ ಅಷ್ಟೋತ್ತರ ಈ ತರದ ಪಠಣೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಒಂದಷ್ಟು ದೇವಸ್ಥಾನಗಳಿಗೆ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗಿ ಬರೋದು, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಈ ತರದೆಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡ್ರೆ ಸ್ವಲ್ಪ ಉತ್ತಮವಾದಂತಹ ಫಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಬಹಳಷ್ಟು ಅದ್ಭುತವಾದ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆ ಕರೆ ಮಾಡೋದ್ರ ಮುಖಾಂತರ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.